ಸರ್ಕಾರ ಘೋಷಣೆ ಮಾಡಿದ್ದ ಮೀಸಲಾತಿಯನ್ನ ಪಂಚಮಸಾಲಿ ತಿರಸ್ಕಾರ ಮಾಡಿದೆ ಅನ್ನುವಂಥದ್ದು. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಧಾರವನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಮೀಸಲಾತಿಯನ್ನ ತಿರಸ್ಕಾರ ಮಾಡಲಾಗಿದೆ. ಮೀಸಲಾತಿ ನೀಡ್ತೀರೋ ಇಲ್ವೋ 24 ಗಂಟೆಯಲ್ಲಿ ಹೇಳಿ ಅನ್ನುವಂತಹ ಒಂದು ಎಚ್ಚರಿಕೆಯ ಗಡುವನ್ನು ಕೂಡ ನೀಡಲಾಗಿದೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೊಸ ಗಡುವು ನೀಡಿದ್ದಾರೆ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡಲ ಸಂಗಮ ಪೀಠದ ಸ್ವಾಮೀಜಿಯವರು ಜನವರಿ 12ರೊಳಗೆ ಗೆಜೆಟ್ ನೋಟಿಫಿಕೇಶನ್ಗೆ ಗಡುವನ್ನು ನೀಡಲಾಗಿದೆ. ಇಲ್ಲ ಅಂದರೆ ಜನವರಿ 13ರಂದು ಹಾವೇರಿಯ ಸಿಎಂ ಮನೆ ಬಳಿ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಈ ಜನಶಕ್ತಿ 2023ರ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಪಂಚಮಸಾಲಿ ಸಮಾಜ ಎಲ್ಲಾ ತೀರ್ಮಾನಕ್ಕೆ ಗಟ್ಟಿಯಾಗಿದೆ. ಬೆಳಗಾವಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ನೀಡಿರುವಂತಹ ಹೇಳಿಕೆ, 24 ಗಂಟೆಯೊಳಗೆ ಮೀಸಲಾತಿ ಕೊಡ್ತಿರೋ ಇಲ್ವೋ ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಬೇಕು, ಜನವರಿ 12ರೊಳಗೆ ಈ ನಿರ್ಧಾರಕ್ಕೆ ಬರಬೇಕು, ಇಲ್ಲ ಅಂದ್ರೆ ಜನವರಿ 13ರಂದು ಹಾವೇರಿಯ ಸಿಎಂ ನಿವಾಸಕ್ಕೆ ತೆರಳಿ ನಾವು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಬೆಳಗಾವಿಯಲ್ಲಿ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿಕೆಯನ್ನ ನೀಡಿದ್ದಾರೆ, ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಪರ್ಯಾಯ ನ್ಯಾಯಗಳಾಗಿರ್ತಕ್ಕಂಥ ಮಲೆಗೌಡ ದೀಕ್ಷಲಿಂಗಾಯತ ಗೌಡಲಿಂಗಾಯತ್ರಿಗೆ ಎರಡೆಯೇ ಮೀಸಲಾತಿಯನ್ನು 29 ತಾರೀಕು ಸಚಿವ ಸಂಪುಟದಲ್ಲಿ ನಾವು ನಿರ್ಣಯ ಮಾಡ್ತೀವಿ ಅಂತೇಳಿ ಸನ್ಮಾನ ಮುಖ್ಯಮಂತ್ರಿಗಳು ಜನ್ಮ ಕೊಟ್ಟಂಥ ತಾಯಿ ಮೇಲೆ ಆಣಿ ಮಾಡಿ ಏನೇ ಮಾತು ಕೊಟ್ಟಿದ್ರು ಆ ಮಾತಿನಂತೆ 29ನೇ ತಾರೀಕು ನಡೆದಂಥ ಸಚಿವ ಸಂಪುಟ ನಿರ್ಣಯ ಏನಿದೆ ಆ ನಿರ್ಣಯವನ್ನು ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆ ಅನ್ನೋದನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಅದರೊಂದಿಗೆ ಮುಂದಿನ ಹೋರಾಟದ ಗಟ್ಟಿ ನಿರ್ಧಾರವಾಗಿ 24 ಗಂಟೆ ಒಳಗಾಗಿಯೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಂಚಮಸಾಲಿ ಸಮುದಾಯಕ್ಕೆ ಏನು ತಾವು 2A ಮೀಸಲಾತಿಗೆ ಸೇರುವಂಥ ಸೌಲಭ್ಯಗಳು ಒಳಗೊಂಡಂತಹ ತತ್ಸಮಾನವಾಗಿರ್ತಕ್ಕಂಥ ಮೀಸಲಾತಿಯನ್ನು 24 ಗಂಟೆ ಒಳಗಾಗಿಯೇ ಕೊಡ್ತಿರೋ ಇಲ್ಲ ಅನ್ನೋದನ್ನು ಇವತ್ತು ಸ್ಪಷ್ಟಗೊಳಿಸಬೇಕು. ಇದರ ಜೊತೆಯಲ್ಲಿ ಇದೇ ಜನವರಿ 12ನೇ ತಾರೀಕು ಒಳಗಾಗಿಯೇ ಗೆಜೆಟನ್ನು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಕುರಿತಾಗಿರ್ತಕ್ಕಂಥ ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತ. ಜನವರಿ 12ನೇ ತಾರೀಕು ಗುರುವಾರ ಅಷ್ಟೊಳಗಾಗಿ ಏನಾದರೂ ಅಧಿಸೂಚನೆ ಹೊಡಿಸ್ತೇ ಹೋದರೆ ಜನವರಿ 13ನೇ ತಾರೀಕು ಶುಕ್ರವಾರ ದಿವಸ ಮುಖ್ಯಮಂತ್ರಿಗಳ ಗೃಹ ಏನು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ ಶಿಗ್ಗಾವಿಯಲ್ಲಿ ಒಂದು ದಿನದ ಭಾಳ ದೊಡ್ಡ ಸತ್ಯಾಗ್ರಹ ಮಾಡಲಿಕ್ಕೆ ಇವತ್ತಿನ ಸಭೆ ಸಂಪೂರ್ಣವಾಗಿರ್ತಕ್ಕ ನಿರ್ಧಾರವನ್ನು ಮಾಡಿದೆ. 13ನೇ ತಾರೀಕು ನಡೆಯುವಂತಹ ಸತ್ಯಾಗ್ರಹದಲ್ಲಿ ಮುಂದಿನ ಹೋರಾಟ ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋದನ್ನು ಸಹ ಅವತ್ತು ಘೋಷಣೆ ಮಾಡ್ತೀವಿ ಅಂತ ನಿರ್ಧಾರವನ್ನು ಈ ಒಂದು ವೇದಿಕೆ ಮೂಲಕವಾಗಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ. ಹಾಗಾಗಿ ಸಮಾಜ ಬಾಂಧವರು ಎಲ್ಲರೂ ಸಹ 13ನೇ ತಾರೀಕಿಗೆ ಶಿಗ್ಗಾವಿಗೆ ಪಂಚಮಸಾಲಿ ನಡಿಗೆ ಶಿಗ್ಗಾವಿ ಕಡೆಗೆ ಅಂತೇಳಿ ಉಗ್ರವಾದ ಈ ಒಂದು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಪಂಚಮಸಾಲಿಗಳಿಗೆ 2 ಡೇ ಮೀಸಲಾತಿ ಸರ್ಕಾರ ಕೊಟ್ಟಿದ್ದು ನ್ಯಾಯವೋ ಮತ್ತು ಅನ್ಯಾಯ ಎನ್ನುವಂಥ ಕುರಿತು ಸುದೀರ್ಘವಾಗಿ ನಡೆಯತಕ್ಕಂಥ ಈ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾದ ಬಸವ ಪಾಟೀಲ್ ಯತ್ನಾಳ್ ಅವರೇ, ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜಯನ್ ಕಾಶಪ್ಪನವರೇ, ಸಮಾಜದ ಹಿರಿಯ ವಕೀಲರಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಸಾಹೇಬರೇ, ನಮ್ಮ ಕಾನೂನು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂತಹ